ಪೆಪ್ಸ್ ಇಂಡಸ್ಟ್ರಿ ವತಿಯಿಂದ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಪೆಪ್ಸ್ ವೇಕಪ್ ದಿನಾಚರಣೆ ಕೂಡ ನಡೆಯಿತು. ಈ ಸಂದರ್ಭದಲ್ಲಿ 600 ಹೆಚ್ಚು ಜನರು ಭಾಗಿಯಾದರು. 5 ಕಿಲೋಮೀಟರ್ ಓಟದ ಜೊತೆಗೆ ಯೋಗ ಮಾಡಿದರು. ಮಾರ್ಚ್ 16ನೇ ತಾರೀಕು ವಿಶ್ವ ನಿದ್ರಾ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಪೆಪ್ಸ್ ಇಂಡಸ್ಟ್ರಿ ಕೂಡ ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ರು. ಜನರನ್ನು ಎಚ್ಚರಿಸುವ ಕೆಲಸ ಕೂಡ ಮಾಡ್ತಿದೆ ಅಂತ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಶಂಕರ್ ಮಾಧವನ್ ತಿಳಿಸಿದ್ದಾರೆ. 600-700 ಜನ, ಇಟ್ಸ್ ಏನೋ ಯು ಆರ್ ಹ್ಯಾವ್ ಗಿವನ್ ಸೋ ಮಚ್ ಆಫ್ ಸ್ಪಿರಿಟ್. ಬೇಸಿಕಲಿ ಇದು ಪೆಪ್ಸ್ ವೇಕಪ್ ಡೇ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ವಿ ವಾಂಟೆಡ್ ಟು ಹ್ಯಾವ್ ಯುನೋ ಎ ಗ್ರೇಟ್ ಸ್ಲೀಪ್. ವಿ ಆರ್ ಗ್ರೇಟ್ ಸ್ಲೀಪ್ ಪ್ರೊವೈಡರ್ಸ್, ಬಟ್ ವಿ ವಾಂಟ್ ಟು ಆಲ್ಸೋ ಎನ್ಶೋರ್ ಟು ಹ್ಯಾವ್ ಎ ಗ್ರೇಟರ್ ಮಾರ್ನಿಂಗ್ಸ್. 16th March ವರ್ಲ್ಡ್ ಸ್ಲೀಪ್ ಡೇ, ಇದನ್ನು ಸಾಮಾನ್ಯವಾಗಿ ಎಲ್ಲ ಯುನೋ ವರ್ಲ್ಡ್ ವೈಡ್ ಇಟ್ ಸೆಲೆಬ್ರೇಟೆಡ್. ವಿ ವಾಂಟೆಡ್ ಟು ಗಿವ್ ಎ ಗ್ರೇಟ್ ನೆಕ್ಸ್ಟ್ ಡೇ. That is, you know, we want to ensure the next day is full of freshness, energy, vitality, etc. ಅದಕ್ಕೆ ನಾವು March 17 ಬಂದ್ಬಿಟ್ಟು ಪೆಪ್ಸ್ ವೇಕಪ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ತೀರ್ಮಾನ ಮಾಡ್ಕೊಂಬಿಟ್ಟಿದ್ವಿ. ವರ್ಷ ಇದು ಮಾಡ್ತೀವಿ. Really nice initiative to come up with, because I see a lot of people out here running and then followed by doing some yoga. So I think it's really nice to see that Peps coming out to do something different, like they always come up with something different. So yeah, thanks all of you all for coming out and supporting this event today. ವಿಶ್ವ ನಿದ್ರಾ ದಿನ ಅಂದ್ರೆ ಮಲ್ಕೊಂಡ್ಬಿಡೋದು ಸುಮ್ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ ಜನ. ಒಳ್ಳೆ ನಿದ್ರೆ ಬಂದ್ರೆ ಚೆನ್ನಾಗಿದ್ದು ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅನ್ನೋ ಅರ್ಥ ಅದು ಯಾವಾಗಲೂ. ಇನ್ನು ಇವತ್ತಿನ ಗೋಲ್ಡ್ ಟುಡೇಲಿ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ನೋಡೋಣ.